आम आदमी पार्टी आटो घटक आम आदमी पार्टी स्टेट आटो विंग प्रेसिडेंट ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆಟೋ ಅವ್ರಿಗೆ ಕೋವಿಡ್ ಸಂದರ್ಭದಲ್ಲಿ ಯಾರೋ ಈ ತರ ಕೊಡುಗೆ ಕೊಟ್ಟಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಇನ್ಶೂರೆನ್ಸ್ ಕಟ್ಟರೆ ಅವ್ರಿಗೆ 7400 ರುಪೀಸ್ ಅದ್ರಲ್ಲಿ ಬಿಲ್ ಬರ್ತದೆ. 5000 ಅದು ನಾವು ವಸ್ತು ಎಲ್ಲ ವಸ್ತು ನಾವು ಫ್ರೀ ಕೊಡ್ತೀವಿ. ಆಮೇಲೆ ಅದು ಬೇಡ ಅಂದ್ರೆ ಅವ್ರಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ 3 ಟೈರ್ 3 ಟ್ಯೂಬ್ ಅವ್ರಿಗೆ ಫ್ರೀ ಕೊಡ್ತೀವಿ. ಆಮೇಲೆ 7 ವರ್ಷ ಪಾಸಿಂಗ್ ಫ್ರೀ ಮಾಡ್ಕೊಡ್ತೀವಿ ಅವ್ರಿಗೆ. ಆಮೇಲೆ ಏನೇನಿದೆ ಅವ್ರದ್ದು ಯೂನಿಫಾರ್ಮ್ ಇರ್ತದೆ ಇದೆಲ್ಲ ಮಾಡ್ಕೊಡ್ತೀವಿ ನಾವು. ಇದುವರೆಗೂ ಯಾರೋ ಮಾಡ್ಕೊಟ್ಟಿಲ್ಲ, ಇದು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಯಾರನ್ನ ಬೇಕಂದ್ರೆ ನಾವು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಅನ್ನು ಕೊಡ್ತೀವಿ. ಹಗಲು ರಾತ್ರಿ ಏನಂದ್ರೆ ಆಟೋ ಡ್ರೈವರ್ ಮಾಡ್ತಾರೆ. ಗೌರ್ಮೆಂಟ್ ನಿಂದ ಅವ್ರಿಗೆ ಏನು ಸಹಾಯಧಾನ ಸಿಕ್ಕಿಲ್ಲ. ನಾವು ಆಮ್ ಆದ್ಮಿ ಪಾರ್ಟಿ ಜೈ ಹಿಂದ್ ಕರ್ನಾಟಕ ಸಂಘಟನೆ ಅವರು ಎರಡನ್ನ ಸೇರ್ಕೊಂಡು ಇದು ಕೆಲಸ ನಾವು ಮಾಡ್ಕೊಡ್ತೀವಿ. ಇದು ಎಷ್ಟು ವರ್ಷ ನೀವು ಮಾಡ್ತಾ ಇದ್ರಿ ಸರ್ ಈ ತರ? ನಾನು 25 ವರ್ಷದಿಂದ ಜೈ ಹಿಂದ್ ಕರ್ನಾಟಕ ಸಂಘಟನೆಯಲ್ಲಿ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿ ಸನ್ ಜೋಸೆಫ್ ಗ್ರೌಂಡ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಗೆ ನಾವು ಕರ್ಕೊಂಡು ಬಂದ್ಬಿಟ್ಟು ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ರು, ಯಾಕಂದ್ರೆ ಓದಿ ಇದ್ರೆ ಇದು DL ಕೊಡ್ತಾರಂತೆ, ಓದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಅವರೇ ಮಾಡಿದ್ರು. ಅದಕ್ಕೆ ಕೇಳಿದ್ರು, ಅಲ್ಲಿಂದ ನಮ್ಗೆ ಜಯ ಆಯ್ತು. ಲೈಫ್ ಲಾಂಗ್ ಇದು ಈ ತರ ಹೆಲ್ಪ್ ಮಾಡ್ಬೇಕಂತ ಒಂದು ಏನಾದ್ರು ನೀವು? ಇವಾಗ 2.5 ಲಕ್ಷ ಜನ ಇದ್ದಾರೆ ಸರ್ ಡೈಲಿ ನಮ್ಮ ಕೈನಲ್ಲಿ ಸಾಧ್ಯ ಆಗತ್ತೆ. ಎಷ್ಟು ಆಗತ್ತೆ? ಒಂದು 50 ಜನ 100 ಜನಗೆ ನಾನು ಕೊಡ್ತಾ ಇರ್ತೀನಿ ಸರ್. ಫಾರ್ ಇಯರ್? ಹಾ, ಫಾರ್ ಇಯರ್. ಒಲ್ಲಿ ಆಟೋ ಡ್ರೈವರ್ಸ್ ಮಾತ್ರ? ಒಲ್ಲಿ ಆಟೋ ಡ್ರೈವರು. ಆ ನಂತರ ನಾವು ಆಟೋ ಡ್ರೈವರು ಟ್ಯಾಕ್ಸಿ ಡ್ರೈವರ್ಗೆ ಕೊಡೋಣ ಸರ್. ಫಸ್ಟ್ ನಾವು ಆಟೋ ಡ್ರೈವರ್ಗೆ ಕೊಡ್ತಾ ಇದ್ದೀವಿ. ಆಟೋ ಡ್ರೈವರ್ಗೆ ಯಾವ್ದೋ ಗೌರ್ಮೆಂಟ್ ಇದುವರೆಗೂ ಯಾವುದೋ ಒಂದು ಸಹಾಯಧನ ಮಾಡಿಲ್ಲ ಸರ್. ಅವ್ರಿಗೆ CSA ಇಲ್ಲ, ಏನಿಲ್ಲ ಅವ್ರಿಗೆ. ಯಾವ್ದನ್ನ ಆದ್ರೆ ಅವ್ರಿಗೆ ಬಹಳ ಕಷ್ಟ ಸರ್. ಕರ್ದಿದ್ದ ಜಗನಲ್ಲಿ ಅವ್ರು ಹೋಗ್ತಾರೆ, ಇವ್ರು ಏನ್ ಮಾಡೋದಿಲ್ಲ. ಗೌರ್ಮೆಂಟ್ ಗೌರ್ಮೆಂಟ್ ಅಂದ್ರೆ ಒಂದು ಕೊಡುಗೆ ಕೊಡ್ಬೇಕು ಸರ್. ಆಟೋ ಡ್ರೈವರ್ ಅಂದ್ರೆ ಏನ್ ಸರ್ ಮಾಡ್ಬೇಕು? ಬೇರೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೇಳ್ಬಿಟ್ರೆ ಅವ್ರಿಗೆ ಬೈತಾರೆ ಅಂದ್ರೆ ಈ ತರ ನಾವು ಮಾಡ್ಬೇಕಲ್ಲ. ಬರೇ ಎಲ್ಲಿ ನಾವು ಕರಿತೀವಿ ಆಟೋ ಡ್ರೈವರ್ ಅಲ್ಲಿ ಬರ್ಬೇಕು ಸರ್. ಬಂದಿಲ್ಲ ಅಂದ್ರೆ ನಾವು ಹೋಗಿ ಕೇಳ್ತೀವಲ್ಲ, ಅವಾಗ ಅವ್ರಿಗೆ ಪ್ರೆಷರ್ ಮಾಡಿ ಕರ್ಕೊಂಡು ಹೋಗ್ಬೇಕು ಸರ್. ಯಾಕೆ ನೀವು ಬರೋದಿಲ್ಲ? ಯಾಕೆಂದ್ರೆ ನಾವು ಪರ್ಮಿಟ್ ಕೊಟ್ಟಿದೀವಿ ಅವ್ರಿಗೆ. ಪರ್ಮಿಟ್ ಕೊಟ್ಟಮೇಲೆ ಅವರನ್ನು ಕರೆಕ್ಟು ಕಾಪರೇಟ್ ಕೊಡಬೇಕು. ಯಾರಿಗೆ? ಜನಗಳಿಗೆ. ಅವರನ್ನು ಆ ಥರ ಇರಬೇಕು. ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಜನಕ್ಕೆ ನೀವು ಕೊಟ್ಟಿರ್ಬೋದು ಸರ್ ಮ್ಯಾಕ್ಸಿಮಮ್? ಇದುವರೆಗೂ ನಾನು ಒಂದು ಲೆಕ್ಕ ನೋಡ್ರೆ ಇಷ್ಟು ವರ್ಷ ಅಂದ್ರೆ ಆ ವರ್ಷದಿಂದ ಕೊಟ್ಟಿಲ್ಲ. ಇವಾಗ ಸ್ಟಾರ್ಟ್ ಮಾಡಿ ನಾವು ಒಂದು ವರ್ಷ ಆಯ್ತು. ಅದಕ್ಕಿಂತ ನಾವು ಒಂದು 4.5 ಸಾವಿರ ಜನಕ್ಕೆ ನಾವು ಕೊಟ್ಟಿದ್ದೀವಿ. ಇನ್ನೂ ಕೊಟ್ಟೆ ಹೋಗ್ತೀವಿ ಸರ್. ಥ್ಯಾಂಕ್ ಯು. ನಮಸ್ಕಾರ.